ರೈಟ್ ಕ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಹಮತ್ ಕಂಚಗಾರ್. ಇವತ್ತು ಒಂಥರ ರೈಟ್ ಕ್ಲಿಕ್ ಆಫೀಸ್ಗೆ ಒಂದು ಆಧ್ಯಾತ್ಮ ಕಳೆ ಬಂದಿದೆ ಅಂತಂದರೆ ಅದಕ್ಕೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ನಮ್ಮ ಪುಣ್ಯ, ನಮ್ಮ ಸೌಭಾಗ್ಯ, ಶ್ರೀಶೈಲ ಜಗದ್ಗುರು, ಕಾಶಿ ಜಗದ್ಗುರುಗಳು ತಮ್ಮ ಆಗಮನದ ಮೂಲಕ ನಮ್ಮ ಒಂದು ಕಚೇರಿಯನ್ನು ಪಾವನಗೊಳಿಸಿದ್ದಾರೆ. ನಮ್ಮ ಜೊತೆಗೆ ಈಗ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಪಂಡಿತಾರಾಧ್ಯರು ನನ್ನ ಜೊತೆಗಿದ್ದಾರೆ. ಅವರಿಗೆ ನಾನು ನಮ್ಮ ಕಚೇರಿಗೆ ಮೊದಲು ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಅದ್ರ ಜೊತೆಗೆ ಆಶೀರ್ವಾದವನ್ನು ಕೂಡ ಕೋರ್ತಾ ಬುದ್ಧಿ. ಈಗ ಏನಂತಂದರೆ ಸದ್ಯದ ಒಂದು ವಾತಾವರಣ, ರಾಜ್ಯದಲ್ಲಿರುವಂಥ ಒಂದು ವಾತಾವರಣದ ಬಗ್ಗೆ ಒಂದು ಲೈನಲ್ಲಿ ಹೇಳೋದಾದರೆ ಏನು ಹೇಳ್ತೀರಿ? ಅಂದರೆ ಎಲ್ಲ ಈ ಒಂದು ಏನು ಎಲ್ಲ ನಡೆದಿದೆಯಲ್ಲ, ವ್ಯವಸ್ಥೆ, ಜಾತಿ ವ್ಯವಸ್ಥೆ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಎಲ್ಲದರ ಕುರಿತಾಗಿ ಹೇಳೋದಾದರೆ ಏನು ಹೇಳ್ತೀರಿ? ಒಂದು ಕಾಲಕ್ಕೆ ವೃತ್ತಿಯನ್ನು ಆಧಾರವಾಗಿಟ್ಟುಕೊಂಡು ಜಾತಿಗಳು ಸೃಷ್ಟಿಯಾದವು. ಆದರೆ ಈ ಸಮಯದಲ್ಲಿ ಯಾವ ವೃತ್ತಿಯ ಮೂಲಕ ಜಾತಿಗಳು ಸೃಷ್ಟಿಯಾದವೋ ಆ ಜಾತಿಯವರು ಎಲ್ಲರೂ ಅದೇ ವೃತ್ತಿಯನ್ನು ಅವಲಂಬಿಸಿಕೊಂಡು ಜೀವನವನ್ನು ಸಾಗಿಸ್ತಾ ಇಲ್ಲ. ಯಾವುದೇ ಜಾತಿಯಿಂದ ಕರೆಸಿಕೊಳ್ಳುವವರು ಎಲ್ಲರೂ ಕೂಡ ತಮಗೆ ಅನುಕೂಲವಾಗಿರುವಂತಹ ಎಲ್ಲ ವೃತ್ತಿಯನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ಹಂತದಲ್ಲಿ ಜಾತಿಗಳಿಗೆ ಅಷ್ಟು ಮಹತ್ವವನ್ನು ಕೊಡಲಾರ್ದೇನೆ ಮಾನವೀಯತೆ, ಮೌಲ್ಯ ಮತ್ತು ಆ ಮಾನವೀಯ ಮೌಲ್ಯಗಳ ಆಧಾರದ ಹಿನ್ನೆಲೆಯಲ್ಲೇ ಎಲ್ಲರನ್ನು ಕರ್ಕೊಂಡು ಹೋಗುವಂತಹ, ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗುವಂತಹ ಧ್ಯೇಯ ಮತ್ತು ಧೋರಣೆಯನ್ನು ಸಮಾಜ, ಸರ್ಕಾರ ಎರಡೂ ಇಟ್ಟುಕೊಂಡ್ರೆ ಒಳ್ಳೆಯದು ಅಂತ ನಮಗನ್ನಿಸ್ತದೆ. ಆವಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನದೇ ಆದ ರೀತಿಯಲ್ಲಿ ಬದುಕುವಂಥ ಹಕ್ಕು, ಅಧಿಕಾರ, ಜೊತೆಗೆ ಅದಕ್ಕೆ ಅವಕಾಶ ಇವೆಲ್ಲವುಗಳು ಕೂಡ ದೊರೆಯಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಯಾವುದೇ ಸರ್ಕಾರ ಇದ್ದರೂ ಕೂಡ ಎಲ್ಲರನ್ನು ಮತ್ತು ಎಲ್ಲ ಸಮುದಾಯದವರನ್ನು ಒಗ್ಗೂಡಿಸಿಕೊಂಡು ಸರ್ಕಾರದ ಸೌಲಭ್ಯಗಳು ಎಲ್ಲರಿಗೂ ಸಮಾನವಾಗಿ ಸಿಗುವ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಒಳ್ಳೆಯದು ಅಂತ ನಾವು ಭಾವಿಸ್ತೇವೆ. ಈ ಭಾಗ್ಯಗಳ ಯೋಜನೆಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಭಾಗ್ಯಗಳು ಸರ್ಕಾರದ ಯೋಜನೆ, ಅದು ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಸಮುದಾಯಕ್ಕೆ, ಒಂದು ವರ್ಗಕ್ಕೆ ಅನುಕೂಲ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಘೋಷಣೆ ಮಾಡಿ ಅವುಗಳನ್ನು ಮುನ್ನಡೆಸ್ತಾ ಇರುವಂತಹ ಒಂದು ವ್ಯವಸ್ಥೆ. ಆದರೆ ಅದರ ಜೊತೆಗೆ ದೇಶದ ಅಭಿವೃದ್ಧಿ ಕೂಡ ಕುಂಠಿತ ಆಗಬಾರದು ಅನ್ನೋದ್ರ ಕಡೆಗೂ ಸರ್ಕಾರದ ಗಮನ ಇರಬೇಕಾಗಿರುವಂಥದ್ದು ಅಷ್ಟೇ ಅವಶ್ಯಕವಾಗಿರುವಂಥದ್ದು. ಜನರಿಗೆ ಸೌಲಭ್ಯಗಳನ್ನು ಕೊಡೋದು ಎಷ್ಟು ಮುಖ್ಯನೋ ದೇಶ, ಸರ್ಕಾರದ ರಾಜ್ಯದ ಅಭಿವೃದ್ಧಿಯೂ ಕೂಡ ಅಷ್ಟೇ ಮುಖ್ಯ. ಈ ಎರಡನ್ನು ಬ್ಯಾಲೆನ್ಸಿಂಗಾಗಿ ಕರ್ಕೊಂಡು ಹೋಗಬೇಕಾಗಿರೋದು ಒಂದು ಭಾಳ ದೊಡ್ಡ ಜವಾಬ್ದಾರಿ ಅಂತ ನಾವು ಭಾವಿಸ್ಕೊಳ್ತೇವೆ. ಶ್ರೀಶೈಲದಲ್ಲಿ ಕನ್ನಡಿಗರು ಏನಂತಂದರೆ ಎಲ್ಲ ಜಾತಿ, ಮತ ಧರ್ಮ ಭೇದ ಎಲ್ಲವನ್ನು ಮರೆತು ಪೀಠಕ್ಕೆ ಬರುವಂಥದ್ದನ್ನು ನಾವು ಕೂಡ ನೋಡಿದ್ದೀವಿ ಕಣ್ಣಾರೆ. ಸೊ ಈಗ ಪೀಠದ ಒಂದು ವ್ಯವಸ್ಥೆ, ಪೀಠದ ಮತ್ತೆ ಅಲ್ಲಿ ಅಭಿವೃದ್ಧಿ ಕಾರ್ಯ, ಅದರಲ್ಲಿ ಏನಾದರೂ ಸರ್ಕಾರದ ಒಂದು ಪಾತ್ರ ಇದೆಯಾ, ಬರ್ತಾ ಇದೆಯಾ, ಅನುದಾನದ ಕೊರತೆ ಏನಾದರೂ ಪೀಠ ಎದುರಿಸ್ತಾ ಇದೆಯಾ, ಅಥವಾ ಏನಾದರೂ ಆಗಬೇಕಾ ಅನ್ನುವಂಥದ್ದು ಇದೆಯಾ ಅಂತ? ಭಾಳ ಒಳ್ಳೆಯ ಪ್ರಶ್ನೆಯನ್ನು ಮುಂದಿಟ್ಟಿದ್ದೀರಿ. ಶ್ರೀಶೈಲ ಭೌಗೋಳಿಕವಾಗಿ ಆಂಧ್ರ ಪ್ರದೇಶದಲ್ಲಿದ್ದರೂ ಕೂಡ ಭಾವನಾತ್ಮಕವಾಗಿ ಕನ್ನಡಿಗರಿಗೆ ಹೆಚ್ಚು ಸಂಬಂಧವನ್ನು ಇಟ್ಕೊಂಡಿರುವಂತಹ ಒಂದು ಕ್ಷೇತ್ರ. ಬಹುತೇಕ 12 ಜ್ಯೋತಿರ್ಲಿಂಗಗಳಲ್ಲಿ ಕರ್ನಾಟಕದಿಂದ ಅತಿ ಹೆಚ್ಚು ಹೋಗುವಂತಹ ಮತ್ತು ಪದೇ ಪದೇ ಹೋಗುವಂತಹ ಒಂದು ಕ್ಷೇತ್ರ ಅಂದರೆ ಶ್ರೀಶೈಲ. ಯುಗಾದಿ ಸಂದರ್ಭದಲ್ಲಂತೂ ಸುಮಾರು 10-15 ಲಕ್ಷ ಜನ ಒಂದು ವಾರದಲ್ಲಿ ಬಂದು ಹೋಗ್ತಾರೆ. ಆಲ್ಮೋಸ್ಟ್ ಉತ್ತರ ಕನ್ನಡಿಗರೇ ಹೆಚ್ಚು ಸಂಖ್ಯೆಯಲ್ಲಿ ಬರುವಂಥದ್ದನ್ನು ನಾವು ನೋಡ್ತೇವೆ. ಇಷ್ಟೆಲ್ಲ ವಾಹನದ ಸೌಕರ್ಯ ಇದ್ದರೂ ಕೂಡ ಪಾದಯಾತ್ರೆಯೇ 50%ಗಿಂತಲೂ ಹೆಚ್ಚು ಜನ ಬರ್ತಾರೆ. ಅದು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ಮೇಲೆ ಕನ್ನಡಿಗರು, ಕರ್ನಾಟಕದ ಭಕ್ತರು ಇಟ್ಕೊಂಡಿರುವಂತಹ ಶ್ರದ್ಧೆ, ಭಕ್ತಿ, ವಿಶ್ವಾಸ. ಇವತ್ತು ಬಂದು ಹೋಗೋ ಜನರಿಗೆ ಮೂಲಭೂತ ಸೌಲಭ್ಯಗಳು ದೊರೀಬೇಕು, ಅವರಿಗೆ ಎಲ್ಲ ಅನುಕೂಲತೆಗಳು ಸಿಗಬೇಕು. ಇದು ಭಕ್ತರ ಬೇಡಿಕೆ ಮತ್ತು ಸ್ಥಳೀಯರು ಒದಗಿಸಿಕೊಡಬೇಕಾಗಿರುವಂಥ ಜವಾಬ್ದಾರಿ. ಆ ಹಿನ್ನೆಲೆಯಲ್ಲಿ ಅನೇಕ ಅಭಿವೃದ್ಧಿಗಳಾಗಿದ್ರೂ ಕೂಡ ಇನ್ನೂ ಸಾಕಷ್ಟು ಸವಾಲುಗಳು, ಸಾಕಷ್ಟು ಕೊರತೆಗಳು ಇದ್ದಾವೆ. ಅವುಗಳನ್ನು ಸರಿ ಮಾಡಬೇಕು, ಸೌಲಭ್ಯಗಳನ್ನು ಒದಗಿಸಬೇಕು ಅನ್ನೋದು ನಮ್ಮ ಒಂದು ಪ್ರಯತ್ನ. ಆ ದಿಶೆಯಲ್ಲಿ ನಿರಂತರ ನಾವು ಮುಂದುವರಿತಾ ಬಂದರೂ ಕೂಡ
ನಮಗೆ ಇಲ್ಲಿವರೆಗೆ ಒಂದು ದೊಡ್ಡ ಸಮಸ್ಯೆ ಏನು ಕಾಡ್ತಿತ್ತು ಅಂದರೆ ಅಲ್ಲಿ ಜಾಗ ಇರಲಿಲ್ಲ, ಅಲ್ಲಿ ಪ್ರೈವೇಟ್ ಲ್ಯಾಂಡ್ ಸಿಗೋದಿಲ್ಲ, ಏನಿದ್ದರೂ ಗೌರ್ಮೆಂಟ್ದಿಂದನೇ ತೊಗೊಳ್ಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟದ ಲ್ಯಾಂಡು ಇಲ್ಲಾಂದರೆ ಎಂಡೋಮೆಂಟದ ಲ್ಯಾಂಡು. ನಾವು ಸರ್ಕಾರದ ಜೊತೆಗೆ ನಿರಂತರ ಪ್ರಯತ್ನ ಮಾಡಿ ಹಿಂಗೆ ಬಹಳ ಜನ ಭಕ್ತರು ಬರ್ತಾರೆ, ಅವ್ರಿಗೆ ಅನುಕೂಲತೆಗಳನ್ನು ಒದಗಿಸಬೇಕು, ವ್ಯವಸ್ಥೆ ದೃಷ್ಟಿಯಿಂದ ಏನಾದರೂ ಅಭಿವೃದ್ಧಿ ಮಾಡಬೇಕು, ಅದಕ್ಕೆ ಜಾಗ ಬೇಕು ಅಂತ ತಿಳ್ಕೊಂಡು ನಾವು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಾಗ ಸ್ಥಳೀಯ ಎಮ್ ಎಲ್ ಎ ಶಿಲ್ಪಾ ಚಕ್ರಪಾಣಿ ರೆಡ್ಡಿ ಅವ್ರ ಮೂಲಕ ಸರ್ಕಾರವನ್ನು ಆ ದಿಶೆಯಲ್ಲಿ ಗಮನ ಸೆಳೆದಾಗ ಕಳೆದ ಒಂದೂವರೆ ವರ್ಷದ ಹಿಂದೆ ಇವತ್ತು ಆಂಧ್ರ ಸರ್ಕಾರ ಪೀಠಕ್ಕೆ 10 ಎಕರೆ ಜಾಗನ ಮಂಜೂರು ಮಾಡಿದೆ. ಅದರಲ್ಲಿ 5 ಎಕರೆನ ಫಸ್ಟನೇ ಮೊದಲನೇ ಇನ್ಸ್ಟಾಲ್ಮೆಂಟ್ ಅಂತ ಕೊಟ್ಟು ಅದನ್ನು ಡೆವಲಪ್ಮೆಂಟ್ ಮಾಡಿದ್ಮೇಲೆ ಎರಡನೇ ಮತ್ತು 5 ಎಕರೆ ಕೊಡ್ತೀವಿ ಅನ್ನುವಂಥ ಜೀವ ಕೂಡ ಸರ್ಕಾರದಿಂದ ಪಾಸ್ ಆಗಿದೆ. ಈ 5 ಎಕರೆ ಜಾಗದೊಳಗೆ ಸುಮಾರು ಒಂದು 500 ರೂಮ್ಗಳನ್ನು ಕಟ್ಟಬೇಕು, ಬಂದ ಜನರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಆಗಬೇಕು, ಅವರಿಗೆ ಪ್ರಸಾದದ ವ್ಯವಸ್ಥೆ ಆಗಬೇಕು. ಆಮೇಲೆ ಯುಗಾದಿಯಲ್ಲಿ ಕಂಬಿ ತೊಗೊಂಡು ಬರ್ತಾರೆ, ಕಂಬಿ ತೊಗೊಂಡು ಬರ್ತಾವೆ, ಬಹಳ ಸಾವಿರಾರು ಕಂಬಿಗಳು ಬರ್ತಾವೆ. ಆ ಕಂಬಿಗಳಂದ್ರೆ ಅವು ಮಲ್ಲಯ್ಯನ ಪ್ರತಿರೂಪ, ಮಲ್ಲಿಕಾರ್ಜುನನ ಪ್ರತಿರೂಪ. ಶ್ರೀಶೈಲದ ಜ್ಯೋತಿರ್ಲಿಂಗ ಶ್ರೀಶೈಲದಲ್ಲಿದ್ದರೆ ಆ ಮಲ್ಲಿಕಾರ್ಜುನ ಹೆಸರು ಮೇಲೆ ಉತ್ತರ ಕರ್ನಾಟಕದಲ್ಲಿ ಬಹುತೇಕ ಎಲ್ಲ ಗ್ರಾಮಗಳಲ್ಲೂ ಕೂಡ ಮಲ್ಲಯ್ಯನ ಗುಡಿ ಅದ. ಆ ಗುಡಿಯೊಳಗೆ ಒಂದೊಂದು ಕಂಬಿ ಅಂತ ಇಟ್ಕೊಂಡಿರ್ತಾರೆ. ಕೆಲವು ಊರೊಳಗೆ ದೊಡ್ಡ ದೊಡ್ಡ ಗೌಡ್ರ ಮನ್ಯಾಗ, ದೇಸಾಯಿ ಗತ್ತೆಯವ್ರ ಮನ್ಯಾಗ, ಅವ್ರ ಮನೆಯೊಳಗೂ ಅವ್ರವ್ರ ಕಂಬಿಗಳಿದೆ. ಆ ಎಲ್ಲ ಕಂಬಿಗಳು ಯುಗಾದಿಯಲ್ಲಿ ಶ್ರೀಶೈಲಕ್ಕೆ ಬರ್ತಾವ. ಸಾವಿರಾರು ಕಂಬಿಗಳಿರ್ತಾರೆ, ಲಕ್ಷಾಂತರ ಜನ ಇರ್ತಾರೆ. ಅದನ್ನೆಲ್ಲ ಕಂಬಿ ಹೊತ್ಕೊಂಡು ಪಾದಯಾತ್ರೆ ಮಾಡ್ಕೊಂಡು ತೊಗೊಂಡು ಬರ್ತಿರ್ತಾರೆ ಕಂಬಿನ. ಆ ಕಂಬಿಗಳನ್ನು ಇಡಲಿಕ್ಕೂ ಕೂಡ ವ್ಯವಸ್ಥಿತವಾದ ಜಾಗ ಕೊರತೆ ನಮಗೆ ಕಾಣಿಸ್ತಾ ಇತ್ತು. ಈಗ 5 ಎಕರೆದಲ್ಲಿ ಒಂದು 500 ಕಂಬಿಗಳನ್ನು ಒಂದು ಕಡೆ ಇರಿಸಲಿಕ್ಕೆ ಅನುಕೂಲ ಆಗುವಂಥ ಒಂದಿಷ್ಟು ಬೃಹತ್ ಕಂಬಿ ಮಂಟಪಗಳನ್ನು ಮಾಡುವಂಥ ಯೋಜನೆಯನ್ನು ನಾವು ಹಾಕ್ಕೊಂಡಿದ್ವಿ. ಆಮೇಲೆ ಅಲ್ಲಿ ಶಿಕ್ಷಣದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಒಳ್ಳೆಯ ಗುಣಮಟ್ಟದ ಶಾಲೆ ಇಲ್ಲ. ಅಲ್ಲಿರೋ ಅರ್ಚಕರ ಮಕ್ಕಳು, ಅಧಿಕಾರಿಗಳ ಮಕ್ಕಳು, ಕೆಲಸ ಮಾಡುವಂಥ ಸಿಬ್ಬಂದಿ ಮಕ್ಕಳೆಲ್ಲ ಬೇರೆ ಬೇರೆ ಕಡೆಗೆ ಹೋಗಿ ಕಲಿಯುವಂಥ ಪರಿಸ್ಥಿತಿ ಇದೆ. ಅದಕ್ಕೊಂದು ಮಾದರಿಯ ವಸತಿ ಶಾಲೆಯನ್ನು ಕೂಡ ನಾವು ಅಲ್ಲಿ ಪ್ರಾರಂಭ ಮಾಡಲಿಕ್ಕೆ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಇದರ ಜೊತೆಗೆ ಈ ಯುಗಾದಿಯಲ್ಲಿ ಲಕ್ಷಾಂತರ ಜನ ಬಂದಾಗ ಬಹಳ ಕೆಟ್ಟ ಬಿಸಿಲಿರ್ತದೆ, ನಡ್ಕೋತಾ ಬಂದಿರ್ತಾರೆ, ಆರೋಗ್ಯದಲ್ಲಿ ಏರೋಪೇರು ಆಗುವ ಸಾಧ್ಯತೆಗಳಿರ್ತವೆ. ಅಂಥ ಸಂದರ್ಭದಲ್ಲಿ ಅವರು ಏನಾದರೂ ಆರೋಗ್ಯದಲ್ಲಿ ಏರೋಪೇರು ಆದರೆ ತೋರಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಹಾಸ್ಪಿಟ್ಲ್ ಕೂಡ ಇಲ್ಲ. ಈಗಿದೆ ಒಂದು ಸರ್ಕಾರದ್ದು ತಕ್ಕಮಟ್ಟಿಗೆ ಇದೆ, ಒಂದು ಉತ್ತಮವಾಗಿರುವಂತಹ ಒಂದು ಆಸ್ಪತ್ರೆ ಕೂಡ ಅಲ್ಲಿ ಅವಶ್ಯಕತೆ ಇರೋದರಿಂದ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಕೂಡ ನಾವು ಪ್ರಾರಂಭ ಮಾಡಬೇಕು ಅನ್ನೋ ಯೋಜನೆಯನ್ನು ಎಲ್ಲ ಡಿ ಪಿ ಆರ್ ರೆಡಿ ಹಾಕ್ಕೊಂಡಿದ್ದೇವೆ. ಅದನ್ನೆಲ್ಲ ಯೋಜನೆಯನ್ನು ಹಾಕ್ಕೊಂಡು ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಈ ದಿಶೆಯಲ್ಲಿ ಸರ್ಕಾರದ ಅನುದಾನ ಅಪೇಕ್ಷಿತವಾಗಿರುವಂತಹದ್ದು, ಭಕ್ತರ ಸಹಕಾರ ಇದ್ದೇ ಇರುತ್ತೆ. ಅದರ ಭಕ್ತರ ಸಹಕಾರದ ಜೊತೆಗೆ ಸರ್ಕಾರದ ಸಹಕಾರನೂ ಕೂಡ ಈ ಸಂದರ್ಭದಲ್ಲಿ. ಯಾವ ಸರ್ಕಾರದ ಸಹಕಾರ ಕೇಳ್ತೀವಿ? ಅದು ಆಂಧ್ರ ಸರ್ಕಾರನೂ ಕೊಡ್ಬೋದು, ಕರ್ನಾಟಕ ಸರ್ಕಾರನೂ ಕೊಡ್ಬೋದು. ಯಾಕೆ ಅಂತ ಕೇಳಿದರೆ ಕರ್ನಾಟಕದಿಂದಲೇ ಸಾಕಷ್ಟು ಜನ ಭಕ್ತರು ಬರ್ತಾರೆ, ಆ ಭಕ್ತರಿಗಾಗಿಯೇ ನಾವೆಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇರೋದು. ಮತ್ತು ಈ ರಾಜ್ಯ ತಿರುಪತಿಯಲ್ಲಿ ರಾಜ್ಯ ಸರ್ಕಾರದ್ದು ಎಲ್ಲ ಅಲ್ಲಿ ಯೋಜನೆಗಳು ಜಾರಿಗೆ ಮಾಡ್ತಾರೆ, ಅದೇ ರೀತಿ ಅದೇ ಮಾದರಿಯಲ್ಲಿ ತಾವು ಏನಾದರೂ ಶ್ರೀಶೈಲದಲ್ಲೂ ಮಾಡಬೇಕು ಅಂತ ನಮ್ಮ ಅಪೇಕ್ಷೆ. ವಸ್ತುತಃ ತಿರುಪತಿಗಿಂತಲೂ ಎಷ್ಟೋ ಪಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ಜನ ಶ್ರೀಶೈಲಕ್ಕೆ ಬರ್ತಾರೆ. ಅದಕ್ಕೆ ಆ ದಿಶೆಯಲ್ಲಿ ಹೆಚ್ಚಿನ ಅವಶ್ಯಕತೆ ಇಲ್ಲಿರೋದ್ರಿಂದ ಇಲ್ಲೇ ಕರ್ನಾಟಕ ಸರ್ಕಾರನೂ ಕೂಡ ಈ ದಿಶೆಯಲ್ಲಿ ಮುಂದುವರಬೇಕು ಅಂತ ನಾವು ಕರೆಯನ್ನು ಕೊಡ್ತೇವೆ. ಓಕೆ, ಅಂದರೆ ರಾಜ್ಯ ಸರ್ಕಾರಕ್ಕೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ಈ ವಿಚಾರದಲ್ಲಿ, ಡೆವಲಪ್ಮೆಂಟ್ ವಿಚಾರದಲ್ಲಿ, ಅನುದಾನ ವಿಚಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ? ಈ ಹಿಂದೆ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಅವರು ಜನವರಿಯಲ್ಲಿ ಶ್ರೀಶೈಲಕ್ಕೆ ಬಂದಾಗ ಈ ಡೆವಲಪ್ಮೆಂಟಿಗೆ ಮೊದಲನೇ ಹಂತವಾಗಿ ಒಂದು 5 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ತಿಳ್ಕೊಂಡು ಘೋಷಣೆಯನ್ನು ಮಾಡಿದರು, ಒಂದು ಲೆಟ್ರು ಕೂಡ ಕೊಟ್ಟಿದ್ದರು. ಆದರೆ ನಂತರದ ಬೆಳವಣಿಗೆಯಲ್ಲಿ ಆ ಹಣ ಅಷ್ಟಕ್ಕೆ ಸ್ಥಗಿತವಾಗಿದೆ, ಇನ್ನುವರೆಗೂ ಬಿಡುಗಡೆ ಆಗಿಲ್ಲ. ಸಿದ್ದರಾಮಯ್ಯನವರ ಈ ಸರ್ಕಾರ ಆ ಹಣವನ್ನೇ ಆಗಿರ್ಬೋದು ಅಥವಾ ತಮ್ಮ ಆದೇಶದ ಮೂಲಕ ಹಣವನ್ನಾಗಿರ್ಬೋದು, ವಸ್ತುತಃ ನಮಗಲ್ಲಿ ನಾವು ಮಾಡ್ತಾ ಇರೋ ಪ್ರೊಜೆಕ್ಟ್ಗೆ ಸುಮಾರು 100-150 ಕೋಟಿ ರೂಪಾಯಿಗಳ ಒಂದು ದೊಡ್ಡ ಪ್ರೊಜೆಕ್ಟ್ ಇದು.
ಆ ಪ್ರಾಜೆಕ್ಟ್ಗೆ ಎಷ್ಟು ಸಾಧ್ಯನೋ ಅಷ್ಟು ಶಕ್ತಿ ಮೀರಿ ಕೊಟ್ಟರು. ಜನರ ಸಲುವಾಗಿ ನಮಗೆ ಪೀಠ ಕಟ್ಟಲಿಕ್ಕೆ ಮಠ ಕಟ್ಟಲಿಕ್ಕೆ ದುಡ್ಡು ಬೇಕಾಗಿಲ್ಲ, ಈಗ ನಮಗೆ ಅದರ ಅವಶ್ಯಕತೆಯೂ ಇಲ್ಲ, ಅವೆಲ್ಲ ಆಗಿ ಹೋಗಿದ್ದಾವೆ. ಈಗ ನಾವು ಮಾಡ್ತಾ ಇರೋ ಡೆವಲಪ್ಮೆಂಟು ಕೇವಲ ಬರುವಂಥ ಭಕ್ತರಿಗಾಗಿ, ಜನರಿಗಾಗಿ. ಅದಕ್ಕಾಗಿ ಸರ್ಕಾರ ಅನುದಾನವನ್ನು ಕೊಡಬೇಕು ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಜಗದ್ಗುರುಗಳ ಮಾತನ್ನು ನೀವು ಕೇಳಿದ್ರಿ, ಸರ್ಕಾರಕ್ಕೆ ಜಗದ್ಗುರುಗಳು ಮಾಡಿರುವಂತಹ ಮನವಿಯನ್ನು ನೀವು ಕೇಳಿದ್ರಿ. ಈ ಹಿಂದೆ ಮುಖ್ಯಮಂತ್ರಿ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದರು, 5 ಕೋಟಿ ರೂಪಾಯಿ ಡೆವಲಪ್ಮೆಂಟ್ ಸಲುವಾಗಿ ಅನುದಾನವನ್ನು ಬಿಡುಗಡೆ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಕೊಟ್ಟಿದ್ದರು. ಆ ಮಾತು ಬರೀ ಮಾತಾಗೆ ಉಳಿದು ಹೋಗಿದೆ. ಸೊ ಆ ಮಾತು ಇನ್ನೂ ಕೃತಿಯಲ್ಲಿ ಬದಲಾವಣೆ ಆಗಿಲ್ಲ. ಸೊ ರಾಜ್ಯ ಸರ್ಕಾರಕ್ಕೆ ಅವರು ಮಾಡುವಂತಹ ಒಂದು ಮನವಿ ಏನಂತಂದರೆ, ಅವರು ಏನು ಒಂದು ಅಲ್ಲಿನ ಜನರಿಗೆ ಅಂದರೆ ಕರ್ನಾಟಕದಿಂದ ಹೋಗುವಂತಹ ಒಂದು ಜನರಿಗೆ ಬೇಕಾಗಿರುವಂತಹ ಒಂದು ಕನಿಷ್ಠ ಸೌಲಭ್ಯಗಳು ಅಲ್ಲಿ, ಅದು ಮರೀಚಿಕೆ ಆಗಿರುವಂತಹ ಒಂದು ಏನು ಒಂದು ವ್ಯವಸ್ಥೆಯಲ್ಲಿ ಆಗಿತ್ತು ಇತ್ತು, ಆದರೆ ಅವ್ರಿಗೆ ಬೇಕಾಗಿರುವಂತಹ ಒಂದು ಆರೋಗ್ಯ ಚಿಕಿತ್ಸೆಗೆ ಬೇಕಾಗಿರುವಂಥ ಆಸ್ಪತ್ರೆ ಆಗಿರ್ಬೋದು, ಅದೇ ರೀತಿ ಅಲ್ಲಿ ಬಂದು ಏನು ನಮ್ಮ ಕರ್ನಾಟಕದ ಭಕ್ತರು ಉಳ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಒಂದು ಮೂಲಭೂತ ಸೌಕರ್ಯಗಳು, ಆ ಕೊಠಡಿಗಳು ಏನು ಬೇಕಾಗಿತ್ತು ಅದರ ಸಲುವಾಗಿ ಒಂದು ಮಾಸ್ಟರ್ ಪ್ಲ್ಯಾನನ್ನು ಶ್ರೀಶೈಲ ಪೀಠ ಮಾಡಿದೆ. ಹೀಗಾಗಿ ಆ ಪೀಠದಲ್ಲಿ ಇರುವಂಥವರು ಎಲ್ಲ ನಮ್ಮವರೇ, ಅಲ್ಲಿನ ಭಕ್ತರು ಹೋಗ್ತಾ ಇರೋರೆಲ್ಲ ನಮ್ಮವರೇ, ನಮ್ಮವರಿಗಾಗಿ ನಮ್ಮ ಸರ್ಕಾರ ಏನು ಮಾಡದೇ ಇದ್ದರೆ ಹೇಗೆ ಅನ್ನುವಂತಹ ಒಂದು ಮಾತು ಕೂಡ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಶ್ರೀಶೈಲ ಜಗದ್ಗುರು ನೇರವಾಗಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಪಾತ್ರ, ಅವರು ಹೇಳಿರುವಂತಹ ಒಂದು ಭರವಸೆ ಏನಿತ್ತೆ ಅದನ್ನು ಈಡೇರಿಸಿ ಎನ್ನುವಂತಹ ಒಂದು ಮನವಿಯನ್ನು ಶ್ರೀಶೈಲ ಜಗದ್ಗುರುಗಳು ರೈಟ್ ಕ್ಲಿಕ್ ಕನ್ನಡದ ಮೂಲಕ ಮಾಡ್ತಾ ಇದ್ದಾರೆ. ಸರ್ಕಾರ ಬೇಗ ಎಚ್ಚೆತ್ತುಕೊಂಡ್ರೆ ನಿಮಗೂ ಕೂಡ ಒಳ್ಳೆಯದೇ, ಯಾಕಂದರೆ ಭಕ್ತರಿಗೆ ಒಳ್ಳೆಯದಾದರೆ ಅವರ ಮೂಲಕ ನಿಮಗೂ ಕೂಡ ಒಳ್ಳೆಯದು ಆಗೇ ಆಗುತ್ತಲ್ವಾ. ಶ್ರೀಶೈಲ ಮಲ್ಲಿಕಾರ್ಜುನ ಆಶೀರ್ವಾದ ಬೇಕು ಅಂತಂದರೆ ಬೇಗ ಬೇಗ ಬಿಡುಗಡೆ ಮಾಡಿ ಅಂತೇಳಿ ಕೊರ್ತಾ, ರೈಟ್ ಕ್ಲಿಕ್ಗೆ ತಾವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಮಸ್ಕಾರ.